ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಬಹು ದುಬಾರಿಯಾಗಿದ್ದ ವ್ಯವಹಾರಗಳು ರೀಪ್ರಿಂಟ್ಸ್ ಪುಟ ತ್ರೀ ತ್ರೀ ಟು ಫೈವ್ ಪುಟದ ಸಂಖ್ಯೆ ನೂರ ನಲವತ್ತಾರು ನೂರ ನಲವತ್ತ ಏಳು ಎರೋದನು ಎರೋದ್ಯಳು ಮತ್ತು ಸಲೋಮೆ ತನಗೆ ಉತ್ತರ ಅಧಿಕಾರಿಗಳಾಗಲು ಆಕಾಂಕ್ಷೆ ಇದ್ದ ಹಲವು ಮಕ್ಕಳನ್ನು ದೊಡ್ಡ ಎರೋದನು ಬಿಟ್ಟು ಹೋಗಿದ್ದನು ತಾನು ರಾಣಿಯಾಗಬಹುದೆಂದು ನಿರೀಕ್ಷಿಸಿ ಎರೋದ್ಯಳು ಇವರಲ್ಲಿ ಹಿರಿಯ ಮಗನನ್ನು ಮದುವೆಯಾಗಿದ್ದಳು ರೋಮಾಯರ ಚಕ್ರವರ್ತಿಯು ಇದಕ್ಕೆ ಪ್ರತಿಯಾಗಿ ಈ ಪಾಠದಲ್ಲಿ ಬರುವ ಎರೋದನಾದ ಅಂತಿಪನನ್ನು ರಾಜನನ್ನಾಗಿ ಆಯ್ಕೆ ಮಾಡಿದ್ದನು ಅನಂತರ ಎರೋದ್ಯಳು ದೃಢವಾದ ಇಚ್ಛೆಯುಳ್ಳವಳಾಗಿದ್ದು ರಾಣಿಯಾಗಲು ಮಹಾ ಮಹ ಮಹದ ಆಕಾಂಕ್ಷಿಗಳಾಗಿ ಅಂತಿಪನು ತನ್ನ ಮೇಲೆ ಮನಸೋರೆಗೊಳ್ಳುವ ಪ್ರಭಾವವನ್ನು ಬೀರಿ ಆತನು ತನ್ನ ಮೊದಲಿನ ಹೆಂಡತಿಯನ್ನು ತ್ಯಜಿಸಿ ಬದಲಾಗಿ ಈಕೆಯನ್ನು ರಾಣಿಯನ್ನಾಗಿ ಅಂಗೀಕರಿಸಿಕೊಳ್ಳುವಂತೆ ಮಾಡಿದಳು ಸ್ನಾನಿಕನಾದ ಯೋಹಾನನು ಪಾಪಕ್ಕೆ ವಿರೋಧವಾಗಿ ಉಪದೇಶಿಸುವವನಾಗಿದ್ದು ಇದನ್ನು ಕಾನೂನು ಬಾಹಿರವಾದ ಒಂದುಗೂಡುವಿಕೆ ಎಂದು ಬಹಿರಂಗವಾಗಿ ಸ್ಪಷ್ಟವಾದ ರೀತಿಯಲ್ಲಿ ಸಾರಿ ಹೇಳುತ್ತಿದ್ದನು ತನ್ನ ಮೊದಲಿನ ಹೆಂಡತಿಯಿಂದ ಪ್ರತ್ಯೇಕವಾಗಿ ತನ್ನ ಅಣ್ಣನಾದ ಪಿಲಿಪನ ಹೆಂಡತಿಯನ್ನು ಅನೈತಿಕವಾಗಿ ಇಟ್ಟುಕೊಂಡವನಾಗಿದ್ದು ಎರೋದನು ಮತ್ತು ಆತನ ಪತ್ನಿಯು ವ್ಯಭಿಚಾರದಲ್ಲಿ ಜೀವಿಸುತ್ತಿದ್ದಾರೆಂದು ಸಾರುತ್ತಿದ್ದರು ಇಂಥ ಹಮ್ಮುಗಾರಿಕೆ ಮಹದ ಆಕಾಂಕ್ಷೆ ಧರ್ಮಭ್ರಷ್ಟ ಮನೋಭಾವವುಳ್ಳ ವ್ಯಕ್ತಿಗಳಾದ ಎರೋದನು ಮತ್ತು ಆತನ ಹೆಂಡತಿಯು ರಾಜ ದಂಪತಿಗಳಾದ ತಮ್ಮ ನಡತೆಯ ವಿಷಯವಾಗಿ ಪ್ರಶ್ನಿಸುವ ಯಾವುದೇ ಉಪದೇಶಕರ ವಿರುದ್ಧವಾಗಿ ಕೋಪದ್ರಕದ ಭಾವನೆಯನ್ನು ಹೊಂದಿರುವುದು ಆಶ್ಚರ್ಯವೇನಲ್ಲ ಇದರ ಫಲವು ಯೋಹಾನನ ಸೆರೆವಾಸ ಈ ಕ್ರಮವು ಯೋಹಾನನ ಉಪದೇಶದ ಬಗ್ಗೆ ತಾನು ಭೀತಿಗೊಳಗಾಗಲು ಎಲ್ಲ ರೀತಿಯ ಕಾರಣವಿದ್ದ ಎರೋದಿಯಳ ಪ್ರಚೋದನೆಯಾಗಿತ್ತೆಂಬುವುದು ಸ್ಪಷ್ಟವಾಗಿತ್ತು ಎರೋದನು ಆತ್ಮಸಾಕ್ಷಿ ಪೀಡನ ಭಾವನೆಯನ್ನಾದರೂ ಹೊಂದಿದ್ದೆಯಾಗಿದ್ದರೆ ಇಲ್ಲವೇ ಜನರೇನಾದರೂ ಈ ವಿಷಯದಲ್ಲಿ ಎಚ್ಚೆತ್ತವರಾಗಿ ಆತನ ಆತ್ಮಶಾ ಸಾಕ್ಷಿ ಅನುಸಾರವಾಗಿ ಕ್ರಮವೇನಾದರೂ ತೆಗೆದುಕೊಳ್ಳುವಂತೆ ಪ್ರಭಾವ ಬೀರಿದ್ದೆಯಾದರೆ ಆಕೆಯು ಅಂದರೆ ಯರೋದಿಯಳ ಹಿತಾಸಕ್ತಿಗಳಿಗೆ ಅದು ಖಂಡಿತವಾಗಿ ಮಾರಕವಾಗುತ್ತಿತ್ತು ತಾನು ಜೀವಿತದ ಪ್ರತಿಷ್ಠೆಯನ್ನೇ ತ್ಯಾಗ ಮಾಡಿ ಪಡೆದ ಈ ಅತ್ಯುನ್ನತವಾದ ಸಾಮಾಜಿಕ ಸ್ಥಾನಮಾನವನ್ನು ಕಳೆದುಕೊಳ್ಳುತ್ತಿದ್ದುದು ಮಾತ್ರವಲ್ಲದೆ ಆಕೆಯು ಎಲ್ಲವನ್ನೂ ಕಳಕೊಂಡವಳಾಗಿ ನಿರ್ಗತಿಗಳಾಗಿ ನೆಲೆಯಿಲ್ಲದೆ ಹೋಗುತ್ತಿದ್ದಳು ಯೋಹಾನನು ಸೆರೆಯಾಗುವಾಗ ಆತನಿಗೆ ಮರಣ ವಿಧಿಸಲು ಆಕೆಯು ತನ್ನ ಗಂಡನನ್ನು ಪ್ರಚೋದಿಸಲು ಪರಿಶ್ರಮಿಸಿ ಪರಿಶ್ರಮಿಸುತ್ತಿದ್ದುದು ಸ್ಪಷ್ಟವಾಗಿತ್ತು ಆದರೆ ಯೋಹಾನನನ್ನು ಒಬ್ಬ ಪ್ರವಾದಿ ಎಂದು ಎಣಿಸಿದ್ದ ಇರುವುದನ್ನು ಜನರ ಮೇಲೆ ಇಂಥ ಕ್ರಮವನ್ನು ಜರುಗಿಸಲು ಆತನು ಪಡುತ್ತಿದ್ದ ಭಯವು ಆಕೆಯ ಪ್ರಭಾವವನ್ನು ಇಲ್ಲದಂತೆ ಮಾಡಿತ್ತು ಸಂಚು ಮಾಡುವುದನ್ನು ಇನ್ನೂ ಮುಂದುವರೆಸಿದ್ದ ರಾಣಿಯು ರಾಜನ ಹುಟ್ಟುಹಬ್ಬದ ಹಬ್ಬದಲ್ಲಿ ನಡೆದ ಔತಣ ಕೂಟದಲ್ಲಿನ ಲಾಭವನ್ನು ಪಡೆಯಲು ನಿರ್ದಸ್ ನಿರ್ಧರಿಸಿದ್ದಳು ಆಕೆಯು ರಾಜನ ಮನೋಪ್ರವೃತ್ತಿಯನ್ನು ಅರೆತಿದ್ದಳು ಮತ್ತು ಇಂಥ ಸಂದರ್ಭಗಳಲ್ಲಿ ಸಂಭ್ರಮ ಉಲ್ಲಾಸಗಳಿದ್ದು ಅಮಲೇರಿಸುವ ಮದ್ಯವನ್ನು ಸಾಮಾನ್ಯ ಮಿತಿಗಿಂತಲೂ ಹೆಚ್ಚು ಬಳಸುವುದು ವಾಡಿಕೆಯಲ್ಲಿತ್ತು ಪುರುಷರು ಸೇರಿರುವ ಇಂಥ ಕೂಟಗಳಲ್ಲಿ ಹೆಚ್ಚು ಕಡಿಮೆ ಪಾರದರ್ಶಕವಾದ ಉಡುಪು ಧರಿಸಿದ ಹುಡುಗಿಯರಿಂದ ಇಂದ್ರಿಯ ಪ್ರಚೋದನಾ ನೃತ್ಯಗಳನ್ನು ಏರ್ಪಡಿಸುವುದು ಆಗಿನ ಕಾಲದ ವಾಡಿಕೆಯಾಗಿದ್ದು ರಾಜನು ಏರ್ಪಡಿಸಿದ್ದ ಆ ಮೋಜಿನ ಕೂಟದಲ್ಲಿ ತನ್ನ ಹಿಂದಿನ ದಾಂಪತ್ಯದ ಫಲವಾಗಿ ಹುಟ್ಟಿದ ಮಗಳಾದ ಸಲೋಮಿಯು ಇಂಥ ಒಂದು ವಿಶೇಷ ಗೌರವಕ್ಕೆ ಪಾತ್ರಳಾಗುವಂತೆ ಈ ಸಂದರ್ಭವನ್ನು ಆಕೆಯು ಬಳಸಿಕೊಂಡಿದ್ದಳು ಆಕೆಯು ರೂಪಿಸಿದ ಈ ಪಿತೂರಿಯು ಅತಿ ಯಶಸ್ಸನ್ನು ಕಂಡಿತ್ತು ರಾಜನು ಮತ್ತು ಆಸ್ಥಾನಿಕರು ಮೆಚ್ಚಿಕೊಂಡರು ಅಲ್ಲದೆ ಇಂಥ ಒಂದು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ನೀಡುತ್ತಿದ್ದ ಅಲ್ಪ ಉಡುಗೊರೆಗಳಿಗೂ ಬದಲಾಗಿ ದ್ರಾಕ್ಷಾರಸದ ಅಮಲಿನಲ್ಲಿಯೂ ಮತ್ತು ತನ್ನ ಸಾಕು ಮಗಳಿಗೆ ಮಾಡಿದ ತನ್ನ ಶ್ಲಾಘನೆಯ ಬರದಲ್ಲಿ ಆತನು ಆಕೆಯನ್ನು ತನಗೆ ಏನು ಬೇಕಾದರೂ ಅಂದರೆ ತನ್ನ ಅರ್ಧ ರಾಜ್ಯವನ್ನಾದರೂ ಸಹ ಕೇಳಿಕೊಳ್ಳಲು ಹೇಳಿದ್ದನು